ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ, ಹಾಗೆ ಚೆನ್ನಾಗಿ ಇರ್ರಿ. ಗಾಡ್ ಬ್ಲೆಸ್ ಯು. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ವಿಡಿಯೋನೇ ನಮ್ಮ ಬೈಯವರ ಹೊಸ ದಿನ ಒಂದು ತೋರಿಸ್ಬೇಕು ಅಂತ ಆಸೆ ಪಟ್ಟಿದೀವಿ. ಇಡೀ ಇಂಡಿಯಾದಲ್ಲೇನೆ ತೋರಿಸಿಲ್ಲ ಅಂತ ಒಂದು ಅನಿಮಲ್ನ ತೋರಿಸ್ತೀವಿ. ಬನ್ನಿ, ನಮ್ಮ ಬೈನ ವೆಲ್ಕಮ್ ಮಾಡ್ಬಿಟ್ಟ. ಆಯ್ತು, ವೆಲ್ಕಮ್ ಟು ಮೈ ಚಾನಲ್ ಬೈ. ಮತ್ತೊಮ್ಮೆ ಬೈ, ಇವತ್ತು ನಾವೇನ್ ತೋರಿಸೋ ಹೊರಟಿರೋದು ಬೈ? ಇವತ್ತು ನನ್ನ ಹತ್ರ ಒಂದು ಮ್ಯಾಮಲ್ ಐತೆ. ಉಸಿರು ಉಸಿರು ಯಾಕೆ ತಗೊಂತಾರೆ ಅಂತ ಗೊತ್ತಾಗ್ಬೇಕಾಗತ್ತೆ. ಒಂದು ಕ್ಲಿಪ್ ಹಾಕ್ಲಿ ಸ್ವಲ್ಪ ಪಾಪ ಫುಲ್ ಸುಸ್ತಾಗ್ಬಿಟ್ಟಿದ್ರೆ ಸ್ವಲ್ಪ ಹೊತ್ತು. ಓಕೆನಾ, ಇವತ್ತೇನ್ ತೋರಿಸ್ತಾರೆ ಬೈ? ಹೇಳಿ. ನನ್ನ ಹತ್ರ ಒಂದು ಮ್ಯಾಮಲ್ ಐತೆ, ಅದು ತುಂಬಾ ರೇರ್ ಮ್ಯಾಮಲ್. ಓಕೆ, ಸೌತ್ ಅಮೆರಿಕಾದು ಬಂದು ಅದು ಮ್ಯಾಮಲ್. ಆಕ್ಚುಲಿ ಅದು ಮಂಕಿ, ಸ್ಕ್ವಿರಿಲ್ ಮಂಕಿ ಅಂದ್ಬಿಟ್ಟು. ಸ್ಕ್ವಿರಿಲ್ ಮಂಕಿ ಅಂದ್ರೆ, ಸ್ಕ್ವಿರಿಲ್ ಅಂದ್ರೆ ಏನು ಅಳಿಲು. ಅಳಿಲು ಕೋತಿ, ಅಳಿಲ್ ಕೋತಿ ಅಂತ ಅಳಿಲ್ ತರ ಇರಲ್ಲ. ತೋರಿಸ್ತೀವಿ, ಇಷ್ಟು ಬೇಗ ತೋರ್ಸಕ್ಕೆಲ್ಲ ಆಗಲ್ಲಪ್ಪ, ವೆಯ್ಟ್ ಮಾಡ್ಬೇಕು. ಯಾಕಂದ್ರೆ ಇಂಡಿಯಾದಲ್ಲಿ ಫಸ್ಟ್ ತೋರಿಸ್ತಿರೋದು ನಾವೇ. ಎಲ್ಲಿ ಕರ್ನಾಟಕ ಅಕ್ವೇರಿಯಂ ಇಂದ, ಎಲ್ಲಿ ಆಟೇಕರ್ ಲವ್ಲಿ ಚಾನಲ್ ಅಲ್ಲಿ. ಹಾ, ಹೋಣ ಫಸ್ಟ್ ಇದನ್ನ ಬಿಟ್ಬಿಟ್ಟು ಬಂದ್ಬೇಡ. ಆಯ್ತು, ನೀನ್ ಹೋಗಿ ಮಾಡೆ ವೆಯ್ಟ್. ಒಳ್ಳೆ ಒಳ್ಳೆ ಮಸ್ತಾಗೆ ತೋರಿಸ್ಬೇಕು ಇದನ್ನ. ಓಕೆನಾ? ಹಾ, ಇನ್ನೊಂದು ಹೇಳ್ಬಿಡಿ ಬೈ, ಅದು ಸ್ಕ್ವಿರಿಲ್ ಮಂಕಿ. ಮ್ಯಾಮಲ್ ಅಂದ್ರೆ ಅರ್ಥ ಆಗಲ್ಲ. ಮ್ಯಾಮಲ್ ಅಂದ್ರೆ ಒಂದು ಅನಿಮಲ್ಸ್, ಅದೊಂದು ಕೆಟಗರಿ. ಮ್ಯಾಮಲ್, ರೆಪ್ಟೈಲ್, ರೋಡೆಂಟ್ಸ್ ಅನ್ನೋದೆಲ್ಲ ಒಂದು ಕೆಟಗರಿ. ಓಕೆನಾ? ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಬೈ, ಹಂಗೆ. ಸೊ ಓಪನ್ ಸೆರೆಮನಿ. ಬೈ, ಬಾಲ ಬಾಲ ಐತೆ, ಬಾಲ ಐತಿಲ್ಲ, ಬಾಲ ಬಾಲ. ಒಳ್ಳೆ ಕಾಮಿಡಿ ಅನ್ಕೊಂಡೆ. ಮಂಕಿನ ಐಡಿಯಾ ಅಷ್ಟರಲ್ಲಿ ನಿಮ್ಗೆ ಒಂದು ಗೇಮ್ ಬಗ್ಗೆ ಹೇಳ್ಕೊಂಡ್ಬಿಡ್ತೀನಿ, ಅದೇ ಫೋರಾ ಬೆಟ್ ಅಂತ. ಇದ್ರಲ್ಲಿ ನೀವು ಆರಾಮಾಗಿ ಗೇಮ್ ಆಡಿ ದುಡ್ಡನ್ನ ಗಳಿಸ್ಬೋದು. ಬನ್ನಿ, ನಾನು ಹೇಗೆ ಅಂತ ಹೇಳ್ಕೊಂಡ್ಬಿಡ್ತೀನಿ ನೋಡಿ. ಇವಾಗ ನಾನು ಪೇಟಿಎಂ ಓಪನ್ ಮಾಡ್ತೀನಿ, 5000 ಇನ್ವೆಸ್ಟ್ ಮಾಡ್ತೀನಿ, ಡೆಪಾಸಿಟ್ ಮಾಡ್ತೀನಿ. ಓಕೆ, 10,000 ಅಂತ ಇದ್ರಲ್ಲಿ ಗೇಮ್ ಆಡ್ತೀನಿ. ಇದ್ರಲ್ಲಿ ಹೆಂಗೆ ಅಂದ್ರೆ, ಲೈನ್ ಮೂರು ಬಂದಾಗ ನಾವು ಅಮೌಂಟ್ ಇದು ಮಾಡ್ತೀವಿ ನೋಡಿ. 14,000 ಅಂತ ಇವಾಗ ಗೆದ್ದೆ. ಇವಾಗ ನಾನು ಇನ್ನೊಂದು ಸ್ಟೇಜ್ ಫಿಲ್ ಮಾಡ್ತೀನಿ, ಇವಾಗ 22,000. ಸೊ ಇದು ನಾನು ಇಂಟೋಲ್ ಮಾಡೋದು ತುಂಬ ಈಸಿ. 25% ಇಂಟೋಲ್ ಆಪ್ಷನ್ ಇದೆ, ಹೆಂಗೆ ಅಂತ ತೋರಿಸ್ಬೋದು ನೋಡಿ. ಪೇಟಿಎಮ್ಗೆ ಓಪನ್ ಮಾಡೋಣ, ಅಲ್ಲಿ ನಂಬರ್ ಹಾಕಬೇಕು. ನಂಬರ್ ಹಾಕಿ ಎಷ್ಟು ಅಮೌಂಟ್ ಅಂತ ಹಾಕಿದ್ರೆ ವಿಡ್ರಾಲ್ ಆಗುತ್ತೆ. ಓಕೆ, ಯಾಕೆ ತಡ, ನೀವು ಹೋಗ್ಬಿಟ್ಟು ಫೋರಾ ಬೆಟ್ ಆಡಿ ಮತ್ತೆ ಅಮೌಂಟ್ ನಾಗಲಿ. ನಾವು ಹೋಗ್ಬಿಟ್ಟು ಕೋತೀನಿ ಹಿಡಿಯಣ ಬಾಯ್. ಇದನ್ನ ತಗೊಂಡ್ಗೆ ತಗೊಂಡ್ಬೇಕು ಇದನ್ನ. ಎಷ್ಟು
ಅಯ್ಯೋ ಪುಟ್ಟಿರೆ ಬೈ ಬೈ ತಿರ್ಗ ಈ ಕಡೆ ಬತ್ತ ಎಲ್ಲೋ ಇತ್ತು ಬೈ ಬೈ ಇಲ್ಲಿ 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 ಗ್ಯಾಪಲ್ಲಿ ಇದ್ರ ಇದ್ರೊಳ ಐತೆ ಇದ್ರ ಮೇಲೆ later. ಓಕೆ ಬನ್ನಿ ಬೈ, ಕುತ್ಕೊಳ್ಳಿ ಬೈ, ಹೇಳಿ ಬೈ, ಎಕ್ಸ್ಪ್ಲೈನ್ ಮಾಡಿ ಬೈ, ಇದು ಎಲ್ಲಿಂದ ಒರಿಜಿನ್ ಆಗುತ್ತೆ ಮತ್ತೆ ಹೇಗೆ ಹೆಂಗೆ ಮರಿ ಮಾಡುತ್ತೆ ಆತರ ಎಲ್ಲ. ಇದು ಆಕ್ಚುಲಿ ಸೌತ್ ಅಮೆರಿಕಾ ಕಂಟ್ರಿ ಇದು, ಅಮೆರಿಕನ್ ಕಂಟ್ರಿ ಇದು. ಇದು ಇವಾಗ ರೀಸೆಂಟ್ ಆಗಿ ಅಕ್ಕಪಕ್ಕ ಕಂಟ್ರಿಯಲ್ಲಿ ಹೋಗ್ಬಿಟ್ಟೈತೆ, ಅಂದ್ರೆ ಮೈಗ್ರೇಟ್ ಆಗ್ಬಿಟ್ಟೈತೆ. ಸೊ ಇದು ಇವಾಗ 3-4 ಕಂಟ್ರಿಯಲ್ಲಿ ಸಿಗ್ತಾ ಇದೆ ಅನಿಮಲ್. ಇದು ಈಸಿ ಟು ಬ್ರೀಡ್, ಮೇಲ್ ಫಿಮೇಲ್, ಬಟ್ ಇಷ್ಟು ಕೆಜಿ ಅಲ್ಲಿ ಇಡಂಗಿಲ್ಲ. ಮೇಲ್ ಫಿಮೇಲ್. ಇನ್ನೊಂದ್ ಹೇಳ್ಬಿಡ್ತೀವಿ, ಏನ್ ಇಷ್ಟೆಷ್ಟು ಚಿಕ್ಕ ಕೆಜಿ ಇಟ್ಟಿದ್ರೆ ಅದಕ್ಕೆ ತೊಂದರೆ ಆಗಲ್ವಾ ಅಂತ ಕೇಳ್ಬೋದು ನೀವು. ಬಟ್ ಇದಕ್ಕೆ ಕೇಜ್ ಅಲ್ಲ, ಇದಕ್ಕೆ ಇಲ್ಲೇ ಬಿಟ್ಬಿಡ್ತೀವಿ, ಓಪನ್ ಏರಿಯಾದಲ್ಲೇ ಬಿಡ್ತೀವಿ. ಬಟ್ ಇವಾಗ ಇಲ್ಲಿ ತೋರ್ಸಕ್ಕೆ, ವಿಡಿಯೋ ತೋರ್ಸಕ್ಕೆ ಆಗಲ್ಲ, ಅದನ್ನ ಇಟ್ಕೊಂಡು ಕೈಯಲ್ಲ ತೋರ್ಸಕ್ ಆಗಲ್ಲ. ಅದಕ್ಕೋಸ್ಕರ ನಮ್ಗೆ ಕೇಜ್ ಅಲ್ಲಿ ಇಟ್ಬಿಟ್ಟು ತೋರಿಸ್ತಾ ಇದೀವಿ ಯಾರನ್ನೋ. ಅದಕ್ಕೆ ಧಕ್ಕೆ ತರಬೇಡಿ ಅಷ್ಟೇ. ಓಕೆ, ಇದು ಪೇರ್ ಅವ ಇದೆರಡು, ಇದು ಮೇಲ್ ಫಿಮೇಲ್, 100% ಮೇಲ್ ಫಿಮೇಲ್. ಆಲ್ಮೋಸ್ಟ್ ಇವಾಗ 2 ವರ್ಷದ ಪೇರ್, 2 ವರ್ಷದ. ಇವಾಗ ಜಸ್ಟ್ ರೆಡಿ ಟು ಬ್ರೀಡ್ ಆಗಿರೋದು. ಒಂದು ಮರಿ ಮಾಡೈತೆ, ಒಂದೇ ಮರಿ ಮಾಡಿರೋದು. ಸೊ ಇವಾಗ ಸ್ಟಾರ್ಟ್ ಮಾಡಬಹುದು ಮರಿ. ಇವಾಗ 6 ತಿಂಗಳ ಆದ್ಮೇಲೆ ತಿರ್ಗಾ ಪ್ರೆಗ್ನೆಂಟ್ ಆಗುತ್ತೆ ಫಿಮೇಲ್, ತಿರ್ಗಾ ಮರಿ ಆಗುತ್ತೆ. ಇದು ಬಂದು ಒಂದೇ ಒಂದ್ ಮರಿ ಹಾಕೋದು ವರ್ಷಕ್ಕೆ, ಒಂದೇ ಮರಿನಾ ಬೈ? ವರ್ಷಕ್ಕೆ 2 ಸತಿ, ಒಂದ್ ಟೈಮ್ಗೆ ಒಂದ್ ಮರಿ. ಒಂದ್ ಮರಿ, ಇನ್ನೊಂದ್ ಮರಿ ಅಲ್ಲ ಇತರ. ಸೊ ಒಂದ್ ಮರಿ ಹಾಕುತ್ತೆ. ಆಮೇಲೆ ಇದು ಡೈಟ್, ಡೈಟ್ ಬಂದು ತುಂಬಾ ಈಸಿ. ಫ್ರೂಟ್ಸ್, ಚಿಕನ್ ಬಾಯ್ಲ್ ಮಾಡಿ ಹಾಕ್ಬೋದು. ಆಮೇಲೆ ಇದಕ್ಕೆ ಮಸೂರಿ ಜೆಲ್ ಬರುತ್ತೆ, ಮಸೂರಿ ಡೈಟ್ ಬಿಸ್ಕೆಟ್ಸ್ ಬರುತ್ತೆ, ಬನಾನಾ, ಫ್ರೂಟ್ಸ್ ಎಲ್ಲಾ ಮಿಕ್ಸ್. ಕಂಪೇರ್ ಟು ಯಾವ ಅನಿಮಲ್ ಗೆ, ನಾವು ಸಾಕೋ ಅನಿಮಲ್ ಗೆ ಯಾವ್ದು ಕಂಪೇರ್ ಮಾಡ್ಕೊಬಹುದು ಇದ್ರದ್ದು ಡೈಟ್ ಎಲ್ಲ? ಆತರ ಯಾವ್ದು ಇಲ್ಲ, ಏನಕ್ಕಂದ್ರೆ ಇದು ತುಂಬಾ ರೇರ್ ಅನಿಮಲ್. ರೇರ್ ಅನಿಮಲ್, ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಾನು ತೋರಿಸ್ತಾ ಇರೋದು. ವೆಜ್ ನಾನ್ ವೆಜ್ ಎರಡು ತಿನ್ನುತ್ತೆ ಬೈ? ಫ್ರೂಟ್ಸ್, ಸ್ವೀಟ್ಸ್ ಎಲ್ಲ ತಿನ್ನುಲ್ಲೇ. ಆಮೇಲೆ ಮೀಲ್ ವಾಮ್ಸ್, ರೋಚಸ್. ಮೀಲ್ ವಾಮ್ ಅಂದ್ರೆ ಅವನೇ ತೋರಿಸೋದಲ್ಲ, ಇದು ಇರ್ತಾವಲ್ಲ, ಇದೆ ಮೀಲ್ ವಾಮ್ ಅಂತ. ಇದಕ್ಕೆ ತುಂಬಾ ಫೇವ್ರೆಟ್ ಫುಡ್. ಇವಾಗ ಇಲ್ಲಿ ಮೀಲ್ ವಾಮ್ ಇಲ್ಲ ನೋಡಿ, ಇದನ್ನ ಹೇಳ್ತಾರೆ ಇದು ಬಂದು ಸೂಪರ್ ವಾಮ್ ಅಂತ. ಓಕೆನಾ, ಮೀಲ್ ವಾಮ್ ಇದಕ್ಕೆ ಚಿಕ್ಕ ಬರುತ್ತೆ. ಇವಾಗ ಅದಕ್ಕೆ ಎಷ್ಟು ಇಷ್ಟ ನೋಡಿ, ಎತ್ಕೊಂಡಿದ ತಕ್ಷಣ ಓಡ್ ಬರುತ್ತೆ. ತಗೋಬಾ, ಕಣ್ಣು ಮಿಡಿಸೋಷ್ಟಕ್ಕೆ ತಗೊಂಡ್ಬಿಡ್ತು. ಅದಕ್ಕೆ ತುಂಬಾ ಇಷ್ಟವಾಗಿದ್ದಂದ್ರೆ ಸೂಪರ್ ವಾಮ್ಸ್. ಮತ್ತೆ ನಾವು ಬಾಯ್ಲ್ ಮಾಡಿ ಚಿಕನ್ ನ ಅದಕ್ಕೇನು ಉಪ್ಪು ಖಾರ ಏನು ಹಾಕ್ದಂಗೆ ಏನು ಇಲ್ಲ, ಬಾಯ್ಲ್ ಮಾಡಿ ಚಿಕನ್ ಕೊಡ್ಬೇಕು. ಚಿಕನ್ ಬಾಯ್ಲ್ ಮಾಡಿ ಕೊಡ್ಬೋದು. ಮತ್ತೆ ಬೈ, ಇದು ಲೈಫ್ ಸ್ಪ್ಯಾನ್ ಹೆಂಗೆ ಬೈ? ಲೈಫ್ ಸ್ಪ್ಯಾನ್ ಬಂದು ವೈಲ್ಡ್ ಅಲ್ಲಿ ಇದ್ರೆ 15 ಇಯರ್ಸ್ ಇರುತ್ತೆ. ನಮ್ ಕ್ಯಾಪ್ಟಿವ್ ಅಲ್ಲಿ ಇಟ್ಟಿದ್ರೆ ಒಂದ್ 20 ಇಯರ್ಸ್, 5 ಇಯರ್ಸ್ ಜಾಸ್ತಿ ಬರುತ್ತೆ. ಓಕೆ, ನಾವು ಸಾಕೋದ್ರಿಂದ 5 ವರ್ಷ ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ ಬರುತ್ತೆ. ಏನಕ್ಕಂದ್ರೆ ಅದಕ್ಕೆ ವೈಲ್ಡ್ ಅಲ್ಲಿ ಪ್ರಾಪರ್ ಡೈಟ್ ಸಿಗಲ್ಲ, ಒಂದೊಂದ್ ಟೈಮ್ ನೀರ್ ಸಿಗಲ್ಲ, ಒಂದೊಂದ್ ಟೈಮ್ ಊಟ ಸಿಗಲ್ಲ, 10 ದಿವಸ ಆದ್ರೂ ಊಟ ಸರಿಯಾಗಿ ಸಿಗಲ್ಲ. ಸೊ ಅದಕ್ಕೆ ಒಳಗ್ ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ. ನೀವು ಕ್ಯಾಪ್ಟಿವ್ ಅಲ್ಲಿ ಸಾಕಿ ಮನೆಯಲ್ಲಿ ಸಾಕಿದ್ರೆ ಚೆನ್ನಾಗಿರುತ್ತೆ, ಡೈಟ್ ಪ್ರಾಪರ್ ಆಗಿ ಸಿಗುತ್ತೆ. ಸೊ ಏನ್ ಅದಕ್ಕೆ ಏನೇನ್ ಪ್ರೋಟೀನ್ ಬೇಕೆಲ್ಲ ನಾವು ಕೊಡ್ತಾ ಇರ್ತೀವಿ. 5 ವರ್ಷ ಜಾಸ್ತಿ ಬರ್ತದೆ. ಓಕೆ ಬೈ, ಇವಾಗ ನನ್ಗೆ ತುಂಬಾ ಚೆನ್ನಾಗಿ ಕೇಳ್ತಾರೆ ಬೈ, ಇದೆಲ್ಲ ಸಾಕೋದ್ರಿಂದ ಏನ್ ಯೂಸ್ ಇದೆ, ಯಾರು ತಗೊಂತಾರ? ಆ ತರ ಹೇಳಿದ್ರೆ ಅವರೇ ಯೂಸ್ಲೆಸ್, ಅವ್ರಿಗೆ ಯೂಸ್ ಇಲ್ಲ, ಅವ್ರು ಏನಕ್ಕೆ ಬದುಕ್ತಾರೆ? ಅದಕ್ಕೆ ಆನ್ಸರ್ ನೀವು ಅವರೇ ಹೇಳಿದ್ರಲ್ಲ, ಅದೇ ಹೇಳಿದ್ರೆ ಗೊತ್ತಾ, ಲೈಫ್ ಸ್ಪ್ಯಾನ್ ವೈಲ್ಡ್ ಅಲ್ಲಿ ಇದ್ರೆ 15 ಇಯರ್ಸ್ ಬದುಕುತ್ತೆ ಅಂತ. ಇದನ್ನೆಲ್ಲ ಯಾರು ಸಾಕ್ತಾರೆ, ಏನ್ ಮಾಡ್ತಾರೆ ಅಂತ. ಸೊ ಇದಕ್ಕೆ ನಾವು ಸಾಕೋದ್ರಿಂದ ಇದು ಲೈಫ್ ಸ್ಪ್ಯಾನ್ ಕೇಳ್ತಾರಲ್ಲ ಅವ್ರು, ಫಸ್ಟ್ ಆಫ್ ಆಲ್ ಈ ಅನಿಮಲ್ಸ್ ಬಗ್ಗೆ ಗೊತ್ತಿರಲ್ಲ, ಅದಕ್ಕೆ ನಾನು ಯೂಸ್ಲೆಸ್ ಅಂತ ಇದ್ದೀನಿ. ಅವ್ರಿಗೆ ಯೂಸ್, ಅವ್ರೇ ಏನಕ್ ಬದುಕ್ತಾವ್ರೆ ಅನ್ಬಿಟ್ಟು ಗೊತ್ತಿಲ್ಲ. ಮನುಷ್ಯರು ಮಾತ್ರ ಮನುಷ್ಯರ್ ಬದುಕೊಂಡು ಹೋದ್ರೆ ವೇಸ್ಟ್. ಹೌದು, ಎಲ್ಲ ಬೇರೆಯವ್ರಿಗ್ ಬದುಕಿದ್ರೇನೆ ಮನುಷ್ಯಂಗೆ ಒಂದು ಕರೆಕ್ಟ್ ಆಗಿ ವ್ಯಾಲ್ಯೂ ಬರೋದೇ ಅದೇ ಅರ್ಥ ಅನ್ನೋದು. ಎಲ್ಲಾರ್ಗು ಸೇರಿನ ಅರ್ಥ ಆಗಿರೋದು. ಸೊ ನಮ್ಗೆ ಎಷ್ಟು ರೈಟ್ಸ್ ಐತೆ ಅವಕ್ಕೂ ಅಷ್ಟು ರೈಟ್ಸ್ ಐತೆ. ಸೊ ಅದು ಅಳಿಬಾರ್ದು, ಅದು ನಾಶ ಆಗ್ಬಾರ್ದು ಅಂತ ಹೇಳಕ್ಕೇನೆ ನಾವು ಕ್ಯಾಪ್ಟಿವ್ ಅಲ್ಲಿ ನಾವು ಸಾಕ್ಬೇಕು, ನಾವು ಅದನ್ನ ಜನರೇಷನ್ ನ ಬೆಳೆಸ. ಇವಾಗ ಬೇರೆ ತರ ಮತ್ತೆ ಒಂದು ಅನಿಮಲ್ಸ್ ಐತೆ, ಅದು ಭೂಮಿಯಲ್ಲೇ ಇಲ್ಲ. ಇವಾಗ ಸೈಂಟಿಸ್ಟ್ಗಳು ತಗೊಂಡ್ಬರ್ತಾವೆ, ಏನಕ್ಕೆ ತಗೊಂಡ್ಬರ್ತಾವೆ?
ಎಕ್ಸಾಂಪಲ್ ಡೈನೋಸರ್ ಅದು ಇಲ್ಲ ಏನಕ್ ತಗೊಂಡ್ ಬರ್ತಾ ಇದಾರೆ ಮನುಷ್ಯರ್ಗ್ ಮಾತ್ರ ಮನುಷ್ಯರ್ಗೆ ಇರೋದು ಎಲ್ಲ ದೇವ್ರು ಮಾಡಿರೋದು ಭೂಮಿ ಗಿಮಿ ಎಲ್ಲ ಮನುಷ್ಯರ್ಗೆ ಮಾಡಿರೋದು ಸೊ ಇವಾಗ ಇದನ್ನು ಅಷ್ಟೇ ಮನುಷ್ಯರ್ಗೆ ಇರೋದು ಬಟ್ ಇದನ್ನೆಲ್ಲ ನಾವು ಕ್ಲೀನ್ ಆಗಿ ನೋಡ್ಕೊಬೇಕು ಇವರು ಮನುಷ್ಯರ್ ತರಾನೆ ಬಟ್ ಇವ್ರ ಬಾಯಿ ಇಲ್ಲ ಮಾತಾಡಕ್ ಬರಲ್ಲ ಕೈಯಲ್ಲ ಎತ್ಕೊಳಕ್ ಆಗಲ್ಲ ಬಾಬಿ ಟೆಮ್ ಮರಿಗಳಿದ್ರೆ ಮಾಡಬಹುದು ಇವಾಗ ನೋಡಿದ್ರಲ್ಲ ಎಷ್ಟು ಆಚೆ ಬಂದ್ಬಿಟ್ಟು ತಲೆ ಚಿಕ್ಕ ವಯಸ್ಸಿಂದನೇ ನಾವು ಟೇಮ್ ಮಾಡ್ಕೊಂಡ್ ಬಂದ್ರೆ ಟೇಮ್ ಆಗುತ್ತೆ ಬಟ್ ಇದು ಸ್ವಲ್ಪ ದೊಡ್ಡದು ಸೊ ಇದನ್ನ ನಾವು ತಂದ್ರೆ ಅದು ಬ್ರೀಡ್ ಮಾಡಕ್ ತಾನೆ ಬೈ ನೀವು ಬ್ರೀಡ್ ಮಾಡಕ್ ಇದನ್ನ ಬ್ರೀಡ್ ಮಾಡಿ ಇದ್ರ ಮರಿಗಳನ್ನ ಬೇಕಾದ್ರೆ ನಿಮಗ್ ಕೊಡ್ತೀವಿ ಅದನ್ನ ನೀವು ಸೇಲ್ಗೆ ಇರೋದು ಆಕ್ಚುಲಿ ಇದ್ರ ಮರಿಗಳು ಬೇಕಂದ್ರೆ ಸಿಗುತ್ತೆ ನನ್ನ ಹತ್ರ ಇವಾಗ 3-4 ಪೇರ್ಸ್ ರೆಡಿ ಐತೆ ಇದ್ರ ಮರಿಗಳೇನಾ ಅದು ಇದ್ರದ್ದು ಮರಿಗಳು ಐತೆ ಅಡಲ್ಟ್ ಪೇರ್ ಐತೆ 3 ಪೇರ್ ನನ್ನ ಹತ್ರ ಅಡಲ್ಟ್ ಐತೆ ಮರಿಗಳು ಒಂದ್ 3 ಪೀಸ್ ಐತೆ ಓಕೆ ಮರಿಗಳು ಎಷ್ಟಾಗುತ್ತೆ ಇದು ಅಡಲ್ಟ್ ಎಷ್ಟಾಗುತ್ತೆ ಭಾಯ್ ಎಲ್ಲ ಅಷ್ಟೇನೆ 16 lakh ರೂಪೀಸ್ 16 ಲಕ್ಷ ಕೇಳಿ ನಡುಕ್ಕ ಸ್ಟಾರ್ಟ್ ಆಗ್ಬಿಡ್ತಾ ಆಗ್ಲೇಬೇಕು ಯಾಕಂದ್ರೆ ಇದು ರೇರೆಸ್ಟ್ ಅನಿಮಲ್ ಪ್ರಪಂಚದಲ್ಲಿ ತುಂಬಾ ಕಮ್ಮಿ ಇರೋ ಮಂಕಿಗಳಲ್ಲೇ ತುಂಬಾ ಕಮ್ಮಿ ಮಂಕಿ ಇರೋದಿದೆ ಸ್ಕ್ವಿರಿಲ್ ಮಂಕಿ ಅಂತ ಓಕೆನಾ ಇದು ಹೆಸರು ಸೊ ಇದು ಕಮ್ಮಿ ಇದೆ ಯಾಕೆ ಸಾಕ್ತಾ ಇದ್ರ ನೀವು ಅದು ಇದು ಅಂತ ಕೇಳ್ಬೋದು ಜನರೇಷನ್ ಬೆಳೆಸ್ಬೇಕು ಅಂದ್ರೆ ಸಾಕ್ಲೇಬೇಕು ವೈಲ್ಡ್ ಅಲ್ಲಿ ನಾಶ ಆಗ್ಬಿಡ್ತಾ ಇದಾವೆ ಬೇರೆ ಬೇರೆ ಅನಿಮಲ್ಸ್ ಎಲ್ಲ ಒಡೆದು ತಿನ್ಕೊಂಡ್ಬಿಡ್ತಾವೆ ಇದನ್ನ ಪಾಪ ತುಂಬಾ ನಾಜುಕ್ ಇದು ತುಂಬಾ ವೀಕ್ ವೀಕ್ ಅನ್ಸು ವೀಕ್ ಅನ್ನೋದು ತುಂಬಾ ಇದಾಗ್ಬಿಡುತ್ತೆ ತುಂಬಾ ಡೆಲಿಕೇಟ್ ಡೆಲಿಕೇಟ್ ಅನಿಮಲ್ ಓಕೆನಾ ಸೊ ಬೇರೆ ಅನಿಮಲ್ ಅಟ್ಯಾಕ್ ಮಾಡ್ಬಿಡ್ತಾವೆ ಸೊ ಇದು ನಾಶ ಆಗ್ತಾ ಇದಾವೆ ಸೊ ನಾವು ಮನುಷ್ಯರು ಸಾಕ್ರಿ ನಾಯಿ ಬೆಕ್ಕು ಸಾಕಂದ್ರೆ ಇವನು ಸಾಕಿ ಇದ್ರ ಜನರೇಷನ್ ಬೆಳೆಸೋಣ ಇಲ್ಲ ಇದ್ರದ್ದು ಇವಾಗ 100% ಸೇಲ್ ಆಗುತ್ತೆ ಏನಕ್ಕಂದ್ರೆ ಇಂಡಿಯಾದಲ್ಲಿ ಇಂತರ ಮಂಕಿ ಐತೆ ಅಂದ್ಬಿಟ್ಟು ಯಾರು ತೋರಿಸಿಲ್ಲ ನಾವೇ ತೋರಿಸ್ತಾ ಇರೋದು ಇಂಡಿಯಾದಲ್ಲಿ ಇಲ್ವಾ ಇದು ಐತೆ ಬೈ ಬಟ್ ಯಾರು ತೋರಿಸಿಲ್ಲ ತೋರಿಸಿಲ್ಲ ಜನಕ್ಕೆ ತೋರಿಸಿದ್ರೇನೆ ಗೊತ್ತಾಗೋದು ಇವಾಗ ನಿಮ್ಗೆ ಒಂದ್ ಬಾಳೆಹಣ್ಣು ಕಣ್ ಯಾವತ್ತೂ ನೋಡಿರಲ್ಲ ಹೊಸ ತೋರಿಸಿದ್ರೆ ಇವತ್ ನೋಡಿರೋದೇ ಇವತ್ತೇ ಗೊತ್ತಾಗೋದು ಆತರ ಇವಾಗ ಜನ ನೋಡಿದ್ರೇನೆ ಗೊತ್ತಾಗೋದು ಇಂತದು ಐತೆ ಇವ್ರ ಹತ್ರ ಅನ್ಬಿಟ್ಟು ಪ್ರೈಸ್ ಹೇಳಿದ್ರ 16 lakh ಅದು ಪೇರ್ ಗ ಸಿಂಗಲ್ ಗಾ ಪೇರ್ 16 lakh ಮತ್ತೆ ಇದು ಹೆಂಗೆ ಡೆಲಿವರಿ ಹೆಂಗ್ ಮಾಡ್ತೀರಾ ಹೆಂಗೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತಾರೆ ಡೋರ್ ಡೆಲಿವರಿ ಎಲ್ಲ ಅವ್ರಿಗೆ ಅವ್ರು ಹೆಂಗೆ ಕೆಪಾಸಿಟಿ ಐತೆ ಹೆಂಗೆ ಟ್ರಾನ್ಸ್ಪೋರ್ಟ್ ಅಮೌಂಟ್ ಹೆಂಗ್ ಕೊಡ್ತಾರೆ ಹಂಗ್ ಇದನ್ನ ಸಾಕಕ್ಕೆ ಎನ್ಕ್ಲೋಸರ್ ಹೆಂಗಿರ್ಬೇಕು ಎನ್ಕ್ಲೋಸರ್ 10x10 ಇದ್ರೆ ಇಟ್ಸ್ ವೆರಿ ಗುಡ್ 10x10 ಅಂದ್ರೆ ಇದೊಂದು 10x10 ರೂಮ್ ಓಕೆ ಮತ್ತೆ ಏನ್ ಸ್ಪೆಷಾಲಿಟಿ ಇರ್ಬೇಕು ಇಲ್ಲಿ ಅಲ್ಲಿ ಡ್ರಿಫ್ಟ್ ಉಡ್ ಎಲ್ಲ ಹಾಕಿ ಒಂದು ಬ್ರೀಡಿಂಗ್ ಬಾಕ್ಸ್ ಹಾಕ್ಬಿಟ್ರೆ ಆರಾಮಾಗಿರುತ್ತೆ ಅದಕ್ಕೆ ಲೈಟ್ ಯು ವಿ ಲೈಟ್ ಏನು ಬೇಕಾಗಿಲ್ಲ ನಮ್ಮ ಮನುಷ್ಯರಿಗೆ ಏನ್ ಬೇಕೋ ಸೇಮ್ ಅದು ಇದೇನ್ ತಿನ್ನಿದ್ರೆ ಬೈ ಫ್ರೂಟ್ಸ್ ಅಲ್ಲಿ ಎಲ್ಲಾ ಫ್ರೂಟ್ಸ್ ತಿನ್ನಂತೆ ಆಮೇಲೆ ರೋಚಸ್ ಗಳು ಕಾಕ್ರೋಚ್ ಗಳು ಸಿಕ್ಕಿದ್ರೆ ಅದು ತಿನ್ಸ್ಬೋದು ಇನ್ಸೆಕ್ಟ್ಸ್ ನ ತಿನ್ನುತ್ತೆ ಮತ್ತೆ ಫ್ರೂಟ್ಸ್ ತಿನ್ನುತ್ತೆ ಏನ್ ತಿನ್ಸ್ಬಾರ್ದು ಬೈ ಇದಕ್ಕೆ ತಿನ್ಸ್ಬಾರ್ದು ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಜನಗಳು ಫಸ್ಟೇ ಏನ್ ಮಾಡ್ತಾರೆ ಅಂದ್ರೆ ಬ್ರೆಡ್ ಗಳು ತಿನ್ಸ್ಬಿಡ್ತಾರೆ ಆ ಬ್ರೆಡ್ ಗಳು ತಿನ್ಸ್ಬಾರ್ದು ಅಷ್ಟೇ ಬ್ರೆಡ್ ಅಂತ ಈ ಬಿಸ್ಕೆಟ್ ಐಟಮ್ ಎಲ್ಲ ತಿನ್ಸ್ಬಾರ್ದು ಇಲ್ಲ ಅದೆಲ್ಲ ತಿನ್ಸ್ಬಾರ್ದು ಅಂದ್ರೆ ಈ ಫ್ಲೋರ್ ಅಂದ್ರೆ ಇದು ಅಸಿಟಲ್ ಮಾಡಿರೋ ಐಟಮ್ ಎಲ್ಲ ಇದಕ್ಕೆ ತಿನ್ಸಕ್ ಹೋಗ್ಬಾರ್ದು ಹೌದು ಅಲ್ವಾ ಇವಾಗ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ಬಾರ್ದು ಬ್ರೆಡ್ ಹಾಕ್ಬಾರ್ದು ಬನ್ ಹಾಕ್ಬಾರ್ದು ಅಂತಾರಲ್ಲ ಅದೇ ತರನೇ ಇದಕ್ಕೂ ಆತರ ಎಲ್ಲ ಮನುಷ್ಯರು ಮಾಡಿರೋ ಐಟಮ್ ಗಳನ್ನ ಏನು ಹಾಕಕ್ ಹೋಗ್ಬೋದು ಮತ್ತೆ ಇನ್ನೇನ ಇದೆಯಾ ಬೈ ಹೇಳಕ್ ಇದ್ರ ಬಗ್ಗೆ ತುಂಬಾ ಇದೆ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ ಓಕೆನಾ ಪೂರ್ತಿಯಾಗಿ ನಾನು ರಿಸರ್ಚ್ ಮಾಡಿ ಏನಿದೆ ಅಂತ ಯಾಕಂದ್ರೆ ಇವಾಗ ಏನು ನೆನಪಾಯ್ತಿಲ್ಲ ತುಂಬಾ ಲೇಟ್ ಆಗಿದೆ ನಾವು ವಿಡಿಯೋ ರೆಕಾರ್ಡ್ ಮಾಡ್ತಿರೋದು 1 hour ಇವಾಗ ಟೈಮು 1-1.5 ಆಗಿದೆ ಟೈಮು ಸೊ ನೈಟ್ 1:30 ಪಾಪ ಮಧ್ಯಾಹ್ನ ಅಲ್ಲ ನೈಟ್ 1:30 ಆಗೈತೆ ಸೊ ಸ್ವಲ್ಪ ಅವರೂ ರೋಸಾದಲ್ಲಿದ್ದು ಸುಸ್ತಾಗ್ಬಿಟ್ಟಿದ್ದಾರೆ ಅವ್ರ ಕೈಯಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಯ್ತಿಲ್ಲ ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಸ್ವಲ್ಪ ನಾನು ಕೂಡ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಮತ್ತೆ ಇನ್ನೊಂದು ಇಂಡಿಯಾದಲ್ಲಿ ಫಸ್ಟ್ ನಮ್ಮ ಚಾನಲ್ ಅಲ್ಲೇ ನಾನೇ ಫಸ್ಟ್ ಅಪ್ಲೋಡ್ ಮಾಡ್ತಿರೋದ್ರಿಂದ ಸೊ ಔಟ್ ಆಫ್ ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕ ಬಿಟ್ಟು ಔಟ್ ಆಫ್ ಸ್ಟೇಟ್ ಅವ್ರಿಗೂ ಕೂಡ ಅರ್ಥ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಒಂದು 2 ಹಿಂದಿಯಲ್ಲಿ ಕೂಡ ಹೇಳ್ತಾರೆ ಕೇಳಿ ಸೊ ಇದು ಬಂದ್ ಸಾರಿ ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ಆಕ್ಚುಲಿ ಜೊ ಯೇ ಬ್ಯಾಂಗ್ಳೂರ್ ಮೇ ಹಮಾರಾ ಪೆಟ್ ಶಾಪ್ ಹೈ ಕರ್ನಾಟಕ ಅಕ್ವೇರಿಯಂ ಕೆ ನಾಮ್ ಸೇ ಆಪ್ ಅಗರ್ ನಹೀ ವಿಜಿಟ್ ಕರ್ ಗಯೇ ತೋ ವಿಜಿಟ್ ಕರ್ ಸಕ್ತೇ ಹೈ ಹಮಾರೇ ಪಾಸ್ ಅಭಿ ಜೊ ಸ್ಟಾಕ್ ಮೇ ಅವೈಲೇಬಲ್ ಹೈ ಸ್ಕ್ವಿರಿಲ್ ಮಂಕಿ ಹೈ ಕಾಫಿ ರೇರ್ ಮಂಕಿ ಹೈ ಬಿಕಾಸ್ ಮೇ ಇಸ್ಸೆ ಪಹಲೆ ಜೊ ಹೈ ಹಮಾರೇ ಚಾನಲ್ ಪೇ मॉर्मोसाइड दिखाया हुआ हूँ जो नॉर्मल मॉर्मोसाइड आते हैं उसको और स्क्रिल मंकी काफी टाइम से जो है स्टॉक में नहीं आया था अभी मेरे पास स्टॉक में आया है तो इस वजह से मैं पोस्ट कर रहा हूँ अगर आपको बाकी डिटेल चाहिए तो हमारा पर्सनल यूट्यूब चैनल भी है उधर जाके हमें सब्सक्राइब कर सकते हैं बाकी डिटेल और प्राइस जो है इसका 16 lakh rupees पेयर है ऑल ओवर इंडिया डिलीवरी अवेलेबल है आउट ऑफ कर्नाटक ऑल ओवर इंडिया डिलीवरी अवेलेबल है 16 lakh rupees पेर है और इसके बच्चे चाहिए तो बच्चे भी आपको मिल जाएंगे और अदर मंकीज आपको कोई
दूसरा स्पीशी मंकी चाहिए या फिर कोई भी एनिमल्स में ए टू जेड एनिमल्स में जो भी मिलता है अगर आप उसको लेना चाहते हैं तो भी कॉन्टेक्ट कर सकते हैं। ओके ये है ना इंडिया में हमारा चैनल में फर्स्ट बता रहे हैं और कर्नाटक एक्वेरियम से ही आपको दिख रहा है। ओके इसको रेस्पेक्ट दो और वो 16 लाख रुपीज का परफेक्ट है वो, किसको चाहिए तो कॉन्टेक्ट करो। और इनका चैनल है कर्नाटक एक्वेरियम करके, इधर स्क्रोलिंग होगा और इधर नंबर आएगा, उसको कॉन्टेक्ट करो और उनका चैनल भी सब्सक्राइब करो। ಇದನ್ನ ಕನ್ನಡದಲ್ಲಿ ಹೇಳ್ತೀನಿ, ಇವ್ರದ್ದು ಕರ್ನಾಟಕ ಅಕ್ವೇರಿಯಂ ಇದೆ, ಈ ಕಡೆ ಕರ್ನಾಟಕ ಅಕ್ವೇರಿಯಂ ಲಿಂಕ್ ಬರುತ್ತೆ, ಈ ಕಡೆ ನಂಬರ್ ಬರುತ್ತೆ, ಸೊ ನೀವು ಕಾಂಟ್ಯಾಕ್ಟ್ ಈ ಕಡೆ ಮಾಡ್ಬೋದು, ಈ ಕಡೆ ಹೋಗಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಪೂರ್ತಿ ಡೀಟೇಲ್ ಕೂಡ ಹಾಕಿರ್ತೀನಿ, ಹೋಗಿ ನೀವು ಬೈ ಮಾಡ್ಬೋದು. ಓಕೆನಾ, ಇದು ಯಾರಿಗನ ಬೇಕು ಅಂದ್ರೂ ಬೇಕಾದ್ರೆ ಬಂದು ತಗೊಂಬೋದು. ಓಕೆನಾ, ಮತ್ತೆ ಬೈ ಇನ್ನೊಂದು ಕೇಳಬೇಕು, ಈ ತರ ಮಂಕೀಸ್ ಅಲ್ಲಿ ಎಷ್ಟು ವೆರೈಟಿ ಇದೆ ಬೈ ಮಂಕೀಸ್? ಎಲ್ಲ ಮಂಕಿ ಸಿಗುತ್ತೆ ಬೈ, ಆದ್ರೆ ಎಷ್ಟು ಮಂಕೀಸ್ ಇರ್ಬೋದು ಒಂದು ಅಂದಾಜು? ಚಿಂಪಾಂಜಿ ಐತೆ, ಸೊ ಮುಂದಿನ ವಿಡಿಯೋಗಳಲ್ಲಿ ಚಿಂಪಾಂಜಿನೂ ಕೂಡ ತೋರ್ಸೋಣ, ಸ್ವಲ್ಪ ಚಿಕ್ಕ ಮರಿಗಳಿನ್ನು ಸ್ವಲ್ಪ ದೊಡ್ಡದಾಗ್ಲಿ, ನಡ್ಕೊಂಡ್ ಬರೋಣ ರೋಡಲ್ಲಿ. ಹಂಗೆ ಹೋಯ್ತಾ ಹೋಯ್ತಾ ಇನ್ನೊಂದ್ 3-4 ವರ್ಷದಲ್ಲಿ ಸಿಂಹ ಹುಲಿ ಗಿಲಿ ನಾವು ಇಂಡಿಯನ್ ಅನಿಮಲ್ಸ್ ಏನು ಮಾಡಲ್ಲ, ಬರೀ ಎಕ್ಸಾಟಿಕ್. ಇನ್ನೊಂದು 3 ವರ್ಷದಲ್ಲಿ ಆಗಲ್ವಾ ಇಂಡಿಯಾದಲ್ಲಿ? ಇಲ್ಲ, ಅದೆಲ್ಲ ಲೀಗಲ್ ಆಗಲ್ಲ. ಏನಕ್ಕಂದ್ರೆ ಅದು ಇಂಡೇಂಜರ್ ಸ್ಪೀಶಿ, ಸೈಂಟಿಸ್ಟ್ ಅಲ್ಲಿರೋ ಅನಿಮಲ್ಸ್ ನ ನಾವು ಸೇಲ್ ಮಾಡಬಾರ್ದು. ಅದಕ್ಕೆ ನಾನು ಮಾಡಕ್ ಕೊಡಲ್ಲ, ಯಾರಿಗೂ ಮಾರಕ್ಕೂ ಕೊಡಲ್ಲ. ನೀವು ಅಲ್ಲಿ ಫಾರಿನ್ ಅಲ್ಲಿ ಸಕ್ಕಿರೋದನ್ನ ತೋರ್ಸಕ್ ಆಗಲ್ವಾ? ಅದು ಅದು ಫಾರಿನ್, ಅದೆಲ್ಲ ಇಲ್ಲಿ ತೋರ್ಸಕ್ ಆಗಲ್ಲ. ಓಕೆ, ಇವ್ರದ್ದು ಇಲ್ಲೇ ಅಲ್ಲ, ಇನ್ನು ನಮ್ಮ ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾನೇ ಕೂಡ ನೋಡಿಲ್ಲ ಏನು. ಸೊ ಇವರು ಆಚ ಕಡೆ ಎಲ್ಲ ಮಸ್ತಾಗಿ ಸಾಕಿದ್ದಾರೆ. ಸೊ ಇಂಡಿಯಾದಲ್ಲಿ ಸ್ವಲ್ಪ ಇಲ್ಲಿಗಲ್ಲ, ಇಂಡಿಯಾದಲ್ಲಿ ಪ್ರಾಬ್ಲಮ್. ಇಂಡಿಯಾದಲ್ಲಿ ನಮ್ಮ ಗೌರ್ಮೆಂಟ್ ಏನೋ ಸ್ವಲ್ಪ ಇವ್ರಿಗೆ ಬ್ಯಾಕ್ ಬೋನ್ ಬ್ಯಾಕ್ ಸಪೋರ್ಟ್ ಕೊಟ್ರೆ ಹೇಗೆ ಫಾರಿನ್ ಇದೆ ಹಾಗೆ ಇಂಡಿಯಾ ಮಾಡ್ತಾರೆ, ಏನು ಇಂಜುರಿ ಇಲ್ದ್ರೆ ಏನು ಎಫೆಕ್ಟ್ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ನೆಕ್ಸ್ಟ್ ಮಸ್ತಾಗಿರೋದು ಏನೋ ಒಂದು ಅನಿಮಲ್ ತೋರಿಸೋಣ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರ್ರಿ. ಸೊ ಯೂ ಚಾನಲ್ಗೂ ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗ್ಬಿಡಿ. ಓಕೆನಾ, ಹಾಗೆ ಲೊಕೇಶನ್ ಲೊಕೇಶನ್ ಎಲ್ಲ ಪ್ರತಿಯೊಂದು ಹಾಕಿರ್ತೀನಿ. ಇವ್ರದ್ದು ಅಮ್ಮ ಇದು ಬಂದು ರೆಪ್ಟೈಲ್ಸ್ಗೋಸ್ಕರ ಅಂಗಡಿ ಇರೋದು ಇಲ್ಲಿ ಜೆ ಪಿ ನಗರದಲ್ಲಿ. ನಿಮ್ಗೆ ಪರ್ಫೆಕ್ಟ್ ಆಗಿ ಫಿಶಸ್ ಫಿಶಸ್ ಬೇಕಂದ್ರೆ ಮೈನ್ ಅಂಗಡಿ ಅಲ್ಲಿದೆ, ಅಂಡ್ ಗುಡ್ದಳ್ಳಿಯಲ್ಲಿ ಇನ್ನೊಂದು ಅಂಗಡಿ ಇದೆ, ಮತ್ತೆ ಇನ್ನೊಂದು ಅಂಗಡಿ ರೋಡೆಂಡ್ಸ್ಗಳು ಅಂದ್ರೆ ಕ್ಯಾಟ್ಸು ಗಿಡ್ಸು ಅದು ಎಲ್ಲ ರ್ಯಾಟ್ಸು ಕ್ಯಾಟ್ಸು ಮತ್ತೆ ಗಿನ್ನಿಪಿಕ್ಸ್ ಎಲ್ಲ ಬೇಕಾ, ಅದಕ್ಕೊಂದು ಅಂಗಡಿ ಇದೆ. ಸೊ ಎಲ್ಲಾದ್ರ ಲೊಕೇಶನ್ ಕ್ಯಾಡ್ ಆಗಿರುತ್ತೆ, ನೀವು ಯಾವ ಬೇಕಾದ್ರೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಂಟಿ ಗುಡ್ ಬೈ, ಟೇಕ್ ಕೇರ್, ಲವ್ ಯು. Come on. Hey, but where are we going? I have a surprise for you. Wait. Okay. Ta-da! Here's a surprise. What is this? कहाँ से मिली तुम्हें ये? ये BMW Z4 है जो मैंने 4abet के ऐप पे IPL के टूर्नामेंट में जीती. आप भी जीत सकते हैं एक BMW Z4 और बहुत सारे कूल प्राइजेस. The prize pool is 10 crore rupees. Sign up on 4abet now and place a bet of rupees 500 on sports and 1000 on casino to get yourself enrolled for IPL tournament.